ನಾವು ಇಂದು ದಾರದ ಒಂದು ಮೋಜಿನಾಟದ ಪ್ರಯೋಗವನ್ನು ಮಾಡುವವರಿದ್ದೇವೆ. ಇದಕ್ಕಾಗಿ 200 ಸೆಂಟಿಮೀಟರ್ ಉದ್ದದ ದಪ್ಪ ಹುರಿಯಿರುವ ದಾರ ಬೇಕು. ಒಮ್ಮೆ ಒಬ್ಬ ರೈತ ತನ್ನ 5 ಮಕ್ಕಳಲ್ಲಿ ತನ್ನ ತೋಟದ ಸಮನಾಗಿ ಪಾಲು ಮಾಡಬೇಕಾಗಿತ್ತು ಎಂದು ನಿರ್ದೇಶಿಸಿದನು. ಇದರಿಂದಾಗಿ ಪ್ರತಿಯೊಬ್ಬನು ಬೇರೆ ಬೇರೆ ರೀತಿಯ ಪೈರುಗಳನ್ನು ತೆಗೆದುಕೊಳ್ಳಬಹುದು. ಎಲ್ಲರೂ ತೋಟದಲ್ಲಿ ಬಂದು ಹಾಗೂ ಪಾಲು ಮಾಡುವುದನ್ನು ಶುರು ಮಾಡಿದರು. ತೋಟದ ನಿರೀಕ್ಷಣೆ ಮಾಡಿದರು. ಒಂದರಲ್ಲಿ ಸೌತೆಕಾಯಿ, ಇನ್ನೊಂದರಲ್ಲಿ ಬದನೆಕಾಯಿ, ಮತ್ತೊಂದರಲ್ಲಿ ಟೊಮ್ಯಾಟೊ, ಹೀಗೆ ಯೋಚಿಸತೊಡಗಿದರು. ತೋಟದ ಸಮವಾಗಿ ಪಾಲು ಮಾಡುವುದನ್ನು ನಿರ್ಧರಿಸಿದರು. ರೈತನು ಒಂದೇ ಸಮಯದಲ್ಲಿ ಪಾಲು ಮಾಡುವುದನ್ನು ನಿಶ್ಚಯಿಸಿದನು. ಈ ರೀತಿಯಾಗಿ ತನ್ನ ತೋಟವನ್ನು 5 ಭಾಗಗಳಲ್ಲಿ ಪಾಲು ಮಾಡಿದನು. ಇಲ್ಲಿ ನೋಡಿ, ಈ ದಾರದ ಮೇಲಿನ ಪ್ರತಿಯೊಂದು ಗಂಟು ಸಮಾಂತರದಲ್ಲಿದೆ. ಇದನ್ನು ಸಮೀಪದಿಂದ ನೋಡಿ. ಎಲ್ಲ ಗಂಟುಗಳು ಸಮಾಂತರದಲ್ಲಿವೆ. ಇವು ತೋಟದ 5 ಸಮಭಾಗಗಳನ್ನು ತೋರಿಸುತ್ತವೆ. ಈ ಗಂಟುಗಳನ್ನು ಹೇಗೆ ಹಾಕಲಾಯಿತು ಎಂಬುದನ್ನು ನಾವು ಈಗ ನೋಡುವ. ಮೊದಲಿಗೆ ದಾರದ ಒಂದು ತುದಿಯನ್ನು ಈ 2 ಬೆರಳುಗಳ ನಡುವೆ ಸಿಕ್ಕಿಸಿ, 2ನೇ ಕೈಯಿಂದ ಈ ಬೆರಳುಗಳ ಸುತ್ತಲೂ ವರ್ತುಳಾಕಾರದಲ್ಲಿ ದಾರವನ್ನು ಸುತ್ತಿಸಿ. ಇದೇ ರೀತಿಯಾಗಿ 2ನೇ, 3ನೇ, 4ನೇ ಹಾಗೂ 5ನೇ ಸುತ್ತುಗಳು ಬೆರಳುಗಳ ಮೇಲೆ ಬರಲಿ. ಇದು 3ನೆಯದು, ಇದು 4ನೆಯದು, ಹೀಗೆ ದಾರದ ಮೇಲೆ 5 ಗಂಟುಗಳು ಕಾಣಲಿ. ಹಾಗೂ ಇನ್ನೊಂದು ತುದಿಗಳನ್ನು ಬೆರಳುಗಳಲ್ಲಿ ಹಿಡಿದಿಡಿ ಹಾಗೂ ಪ್ರಾರಂಭದಲ್ಲಿ ತುದಿಯನ್ನು ಹೊರತಂದು ಜಗ್ಗಿರಿ. ದಾರಕ್ಕೆ ಒಂದು ಬಿರುಸಾದ ಧಕ್ಕೆ ಕೊಡಿ. ಈಗ ನೋಡಿ, ದಾರದ ಮೇಲೆ ಪ್ರತಿಯೊಂದು ಗಂಟು ಸಮಾಂತರದಲ್ಲಿದ್ದದ್ದು ನೀವು ನೋಡಬಹುದು. ಹೇಗಿದೆ ನಮ್ಮ ಈ ಮೋಜಿನ ಆಟ? ಗೆಳೆಯ ಗೆಳತಿಯರಲ್ಲಿ ಇದನ್ನು ನೀವು ತೋರಿಸಿ ಅವರನ್ನು ಅಚ್ಚರಿಪಡಿಸಬಹುದು.